ಆಗ್ಬೋದು ಅಂತ ನಮ್ಮ ಮುಂಜಾಗ್ರತೆ ಕ್ರಮವಾಗಿ ಅದನ್ನ ಹೆವಿ ವೆಹಿಕಲ್ಸ್ ಬ್ಯಾನ್ ಮಾಡಿದ್ದಾರೆ. ಅದು ಈಗೆಲ್ಲ ಟೆಂಡರ್ ಆಗಿದ್ದಾರೆ. ನ್ಯಾಷನಲ್ ಹೈವೇದಲ್ಲಿ ನಮ್ಮ ಗೋವಾ ಬಾರ್ಡರ್ವರೆಗೆ ರೀಕಾರ್ಪೆಟ್ ಪ್ಲಸ್ ಬ್ರಿಡ್ಜ್, ಸೊ ಮಳೆಗಾಲ ನಂತರ ಅದನ್ನ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡ್ತಾರೆ. ಅದು ಸಮಸ್ಯೆ ಇದೆ, ಫಾರೆಸ್ಟ್ ಸಮಸ್ಯೆ ಇದೆ. ಅದು ಹೊಸ ರಸ್ತೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವರ ಕಾನೂನು ಪ್ರಕಾರ. ಸೊ ಈಗ ಅಲ್ಲಿ ಜನರು ಭಾಳ ನೂರಾರು ವರ್ಷದಿಂದ ವಾಸವಾಗಿದ್ದಾರೆ. ಸೊ ಮೊನ್ನೆ ಒಂದು ಸಭೆ ಮಾಡಿದ್ವಿ ಈಗ ಅರಣ್ಯ ಸಚಿವರಿಗೆ ಬೆಂಗಳೂರಲ್ಲಿ. ಸೊ ಇದು ಸರಿ, ಅವ್ನು ಬೆಳವಣಿಗೆ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರಿಗೆ ಇಲ್ಲ ಫೆಸಿಲಿಟಿ ಕೊಡಬೇಕು ಅಂದು, ಇಲ್ಲ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂದು, ಎರಡು ಆಪ್ಷನ್ ಇದೆ. ಆ ಒಂದು 15 ಲಿಸ್ಟ್ ಮಾಡಿದ್ರು, 15 ಹೆಚ್ಚು ಕಮ್ಮಿ ಲಿಸ್ಟ್ ಇದೆ. ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂದು, ಇಲ್ಲ ಅವ್ರನ್ನ ಶಿಫ್ಟ್ ಮಾಡಕ್ಕೆ ಒಂದು, ಎರಡು ಆಪ್ಷನ್. ಅದು ಅವ್ರಿಗಿನ್ನ ಬ್ರೇನ್ ಎಷ್ಟು ಸ್ಟ್ರೋಕಿನ ಆಗಿದೆ ಅಂತ ಹೇಳಿದ್ರು ಡಿ ಸಿ ಅವರು ಹೇಳ್ತಾ ಇದ್ರು. ಸೊ ಒಂದು ವಾರ ಅವ್ರಿಗೆ ಚಿಕಿತ್ಸೆ ಕೊಟ್ಟರು ಕೂಡ ಕೆ ಎಲ್ ಆಸ್ಪತ್ರೆಯಲ್ಲಿ ಅವ್ರು ಬದುಕಿಲ್ಲ. ಸೊ ಅದಾಗಿದೆ, ಯಾಕಂದರೆ ಅಲ್ಲಿ ಹೋಗಲಿಕ್ಕೆ ಇನ್ ಟೈಮ್ನಲ್ಲಿ ಅವ್ರಿಗೆ ವೆಹಿಕಲ್ ವ್ಯವಸ್ಥೆ ಇರೋಲ್ಲ, ಆಂಬ್ಯುಲೆನ್ಸ್ ಹೋಗೋಲ್ಲ, ಮತ್ತು ನೆಟ್ವರ್ಕ್ ಸಮಸ್ಯೆ ಇದೆ, ಅವ್ರಿಗೆ ರಸ್ತೆ ಇಲ್ಲ, ಇಲ್ಲ ಸಮಸ್ಯೆ ಇದೆ. ಅವರು ಅದನ್ನೇ ಈಗ ಪರಿಹಾರ ಮಾಡಲಿಕ್ಕೆ ಒಂದು ಈಗ ಮೂರ್ನಾಲ್ಕು ಇಲಾಖೆಗೆ ಸಂಬಂಧಪಟ್ಟದ್ದು ಇದು. ಆ ಸಮಸ್ಯೆ ಆಗದೆ ಇದೆ, ಸಮಸ್ಯೆ ಇದೆ. ಅವರೆಲ್ಲ ಒಪ್ಪಬೇಕಲ್ಲ, ಒಪ್ಪಿದ್ರೆ ಕೊಡ್ಲಿಕ್ಕಿದೆ. 80% ಜನ ಒಪ್ಪಿದ್ರೆ ಕೊಡ್ಲಿಕ್ಕೆ ಅವಕಾಶ ಇದೆ. ಮೊನ್ನೆ ಮಾಡಿರಲ್ಲ, ಮೊನ್ನೆ ಖಾನಾಪುರ ಶಾಸಕರು ಈಶ್ವರ ಖಂಡ್ರೆ ನಾಗರಾಜ್ ಯಾದವ್ ಅವರು ಒಂದು ಸಭೆ ಮಾಡಿದೆ. ಇನ್ನು ಕಂಟ್ರೋಲ್ನಾಗಿದೆ, ಏನು ಅಂಥದ್ದು ಅಪಾಯಕರ ಮಟ್ಟದಲ್ಲಿ ಏನಿಲ್ಲ, ಕಂಟ್ರೋಲ್ನಲ್ಲಿ ಇದೆ. ಇನ್ನೂವರೆಗೆ ಎಲ್ಲ ಪ್ರಮಾಣ ಇದ್ರೆ ನೋಡ್ತಾ ಇದ್ದೀವಿ, ಇನ್ನೂ ಅಂತ ಸಮಸ್ಯೆ ಆಗಿಲ್ಲ. ನಿನ್ನೆ ಕೂಡ ಹೋಗಿದ್ದರು, ಸಮಸ್ಯೆ ಇಲ್ಲ. ಇಲ್ಲ ಪ್ರತಿಭಟನೆ ಮಧ್ಯೆ ಕೂಡ ಎಲ್ಲ ಬಿಲ್ ಪಾಸ್ ಆಗಿದಾವೆ. ಹಂಗೆ ಅದು ವರ್ಷ ಹಂಗೆ ಸಮಸ್ಯೆ ಇದ್ದೇ ಇರ್ತದೆ. ಚರ್ಚೆ ಮಾಡದೆ ಮಾಡೇ ಮಾಡ್ತಾರೆ, ಉತ್ತರ ಹೇಳುವಂಗೆ ಹೇಳ್ತಾರೆ. ಬಿಲ್ಗಳ ಪಾಸ್ ಆಗಿದೆ, ಅವ್ರ ಹೋಗ್ಲಿಕ್ಕೆ ಅವ್ರಿಗೆ ಸ್ವತಂತ್ರ ಇದ್ದಾರೆ, ಹೋಗ್ಬೋದು. ಹೋಗ್ಬೋದು, ಹೋರಾಟ ಮಾಡಲಿ, ಯಾರು ಬೇಡದ್ದು. ಆದ್ರೆ ಅಂತಿಮವಾಗಿ ಕಾನೂನೇ ಮುಖ್ಯ. ಮತ್ತೊಂದು ಸರ್, ಸದನದಲ್ಲೂ ಯಶವಂತರಾವ್ ಪಾಟೀಲ್ ಅವರು ನಮಗೆ ಪ್ರಶ್ನೆ ಮಾಡಿದ್ರು, ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ತುಂಬಾ ಹಾಳಾಗಿದೆ. ಮತ್ತೆ ನಿಜ ಹತ್ರಲ್ಲಿ ಏನು ಪ್ರಶ್ನೆ, ಮಳೆ ಜಾಸ್ತಿ ಆಗಿದೆ, ಜಾಸ್ತಿ ಹಾನಿ ಆಗಿದೆ. ಆದ್ರೆ ಮಳೆ ನಿಲ್ಲುವರೆಗೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ನಿತ್ಯವಾಗಿ ಅದಕ್ಕೆ ಪರಿಹಾರವನ್ನ ಮಾಡ್ತೀವಿ, ತಕ್ಷಣ ಮಾಡ್ತೀವಿ. ಈ ಮನೆ ಬಿದ್ದಲ್ಲಿ ಪರಿಹಾರದ ಕುರಿತು ಒಂದು ರೀತಿ ಗೊಂದಲ ಇದೆ ಸರ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 5 ಲಕ್ಷ ಸಿಗ್ತಾ ಇತ್ತು, ಆದ್ರೆ ಈಗ ಎನ್ಡಿಆರ್ಎಫ್ ನಾರ್ಮ್ಸ್ ಮಾತ್ರ ಅಪ್ಲೈ ಆಗುತ್ತೆ ಎಂಬ ಮಾತುಗಳು. ಇಲ್ಲ ಮಾಡ್ತೀವಿ, ಅವರು ಮಾಡ್ತಾರೆ, ನಾವು ಮಿಕ್ಸ್ ಮಾಡಿ ಕೊಡುವಂತ ಒಂದು ಯೋಜನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ಕನಿಷ್ಠ ಅವ್ರಿಗೆ 3 ಲಕ್ಷ ಅವ್ರಿಗೆ ಸಿಗಬೇಕಂತ ಕೇಂದ್ರ ಸರ್ಕಾರ ಮತ್ತು ನಮ್ಮದು ಕೂಡಿಸಿ ಕೊಡುವಂತ ಒಂದು ಚರ್ಚೆ ನಡೀತಾ ಇದೆ. ಸರ್, ನೀವು ಸದನದಲ್ಲಿ ಒಂದು ಮಾತು ಹೇಳಿದ್ರಿ, ಅಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಬಿಜೆಪಿ ಯಾವುದು ರಾಜಕೀಯ ಮಾಡಿಲ್ಲ ಮಾಡೋ, ನಮ್ಮ ಇಲಾಖೆಯಲ್ಲಿ ಅಂತ ಇಲ್ಲೇ ಇಲ್ಲ, ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಅಷ್ಟೇ. ಆದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅಧಿಕಾರಿಗಳದ್ದೇ ಒಂದು ಗುಂಪಾಗಿದೆ ಅನ್ನೋ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಅವರು ಆರೋಪ ಮಾಡಿದ್ರು, ಲೋಕೋಪಯೋಗಿ ಇಲಾಖೆ ಸಚಿವರು ಚೆನ್ನಾಗಿದ್ದಾರೆ, ಆದ್ರೆ ಅಧಿಕಾರಿಗಳ ಮಧ್ಯೆ ಎರಡು ಗುಂಪು ಇದೆ ಅಲ್ಲಿ. ಇದ್ದಾರ್ದ ಗುಂಪು ಎಲ್ಲ ಕಡೆ ಇದ್ದಾರ್ದ, ಅವ್ರ ಮಗ ಅವ್ರು ಆರೋಪ ಮಾಡ್ತಾರೆ, ಇವ್ರಿಗೆ ಇವ್ರು ಆರೋಪ ಮಾಡ್ತಾರೆ, ನಡೀತಾ ಇದೆ. ಅಂತಿಮವಾಗಿ ನಮ್ಮ ಗಮನಕ್ಕೆ ಬಂದ್ರೆ ಒಂದು ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಭೀಮಗಡ ಅಭಯಾರಣ್ಯ ಅಂತ ಹೇಳಿ ಘೋಷಣೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶ ಎಲ್ಲ ಎಲ್ಲ ವಿಲೇಜ್ಗಳನ್ನ ಶಿಫ್ಟ್ ಮಾಡಬೇಕಂತ, ಈಗ 10-11 ವರ್ಷ ಆಯ್ತು ಸರ್ ಅದೆಲ್ಲ. ಅದ್ರ ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕಾಗಿದೆ. ಇನ್ನೂ ಅವ್ರು ತೀರ್ಮಾನ ಆಗಿಲ್ಲ. ನೀವು ಹೇಳಿದಂಗೆ ಆವಾಗ ಆದೇಶ ಆಗಿದೆ, ಅವ್ರನ್ನೆಲ್ಲ ಆ ವ್ಯಾಪ್ತಿಯಿಂದ ಹೊರಗೆ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು, ಅದು ನಡೀತಾ ಇದೆ. ಇನ್ನು ಅದ್ರ ಬಗ್ಗೆ ಫಾರೆಸ್ಟ್ ಅವ್ರು ಅಂತಿಮವಾಗಿ ಅವರು ತೀರ್ಮಾನ ಮಾಡಬೇಕು, ಫಾರೆಸ್ಟ್ ಇಲಾಖೆ. ಮೃತಪಟ್ಟ ಹರ್ಷದ ಬಡ ಕುಟುಂಬದವರು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಏನಾದರೂ ನೋಡೋಣ, ಚರ್ಚೆ ಮಾಡಿದೆ, ಚರ್ಚೆ ಮಾಡ್ಲಿಕ್ಕೆ ಬಂದಿದ್ವಿ, ಡಿ ಸಿ ಅವ್ರದ್ದು ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.